ಹೊನ್ನು ಮಣ್ಣು ಎಷ್ಟು ಭಯಂಕರ ಅಂದ್ರೆ, ಮಣ್ಣಿಗೋಸ್ಕರ ತನ್ನ ಸ್ವಂತ ಚಿಕ್ಕಮ್ಮನನ್ನೇ ಕೊಲೆ ಮಾಡಿದ್ದಾನೆ ಈ ಕಿರಾತಕ. ಮನುಷ್ಯನಿಗೆ ಆಸ್ತಿ ಹಣ ಅಂದ್ರೆ ಸಾಕು, ಏನ್ ಬೇಕಾದ್ರೂ ಮಾಡೋಕೆ ರೆಡಿಯಾಗಿರ್ತಾರೆ. ಯಾವ ಸಂದರ್ಭವಾದ್ರೂ ಸರಿ, ಯಾವ ಗೆಳೆತನ ಆದ್ರೂ ಸರಿ, ಒಟ್ಟಿನಲ್ಲಿ ನಾನು ಚೆನ್ನಾಗಿರ್ಬೇಕು, ಒಳ್ಳೆ ಆಸ್ತಿ ಇರಬೇಕು ಅನ್ನೋದು ಮಾತ್ರ ಆತನ ತಲೆಯಲ್ಲಿ ಇರುತ್ತೆ. ಇಲ್ಲೂ ಸಹ ಒಬ್ಬ ಪಾಪಿ ಕೂಡ ಓರ್ವ ತನ್ನ ಆಸ್ತಿಗಾಗಿ ಚಿಕ್ಕಮ್ಮನನ್ನೇ ಕೊಚ್ಚಿ ಕೊಲೆ ಮಾಡಿ ವಿಕೃತ ಮೆರೆದಿದ್ದಾನೆ. ಕೊರೋನಾ ಇದ್ರೂ ಸಹ ಇಲ್ಲಿ ಮಾತ್ರ ನೂರಾರು ಜನ ಒಂದೇ ಕಡೆ ನಿಂತ್ಕೊಂಡು ಗುಸುಗುಸು ಪಿಸು ಪಿಸು ಅಂತ ಮಾತನಾಡ್ತಾ ಇರುವುದನ್ನ ನೋಡಿದ್ರೆ ನಿಜಕ್ಕೂ ಇಲ್ಲಿ ಏನೋ ಒಂದು ದುರ್ಘಟನೆ ನಡೆದಿದೆ ಅಂತ ಅನುಮಾನ ಬಾರದೇ ಇರಲ್ಲ. ಹೌದು, ನಿಜಕ್ಕೂ ಕೂಡ ಇಲ್ಲಿ ನಡಿಬಾರದ ಘಟನೆಯೊಂದು ನಡೆದಿದೆ. ತನ್ನ ಚಿಕ್ಕಮ್ಮ ಅಂತಾನು ನೋಡದೆ ಆಕೆಯನ್ನ ಬರ್ಬರವಾಗಿ ಮಚ್ಚಿನಿಂದ ಕೊಚ್ಚಿ ಹತ್ಯೆ ಮಾಡಲಾಗಿದೆ. ಈ ರೀತಿ ಹತ್ಯೆಯಾಗಿರುವ ಮಹಿಳೆಯ ಹೆಸರು ನಾರಾಯಣಮ್ಮ. ಇಲ್ಲಿ ರಾಕ್ಷಸನ ರೀತಿ ಪೋಸ್ ಕೊಡ್ತಾ ಇರೋ ಇವನೇ ಹತ್ಯೆಗೈದ ಮಹೇಶ್ ಅಂತ. ಹೌದು, ಈ ದುರ್ಘಟನೆ ನಡೆದಿರೋದು ಬೆಂಗಳೂರು ಹೊರವಲಿಯ ಆನೇಕಲ್ ಸಮೀಪದ ನಲ್ಲಯ್ಯನ ದೊಡ್ಡಿ ಗ್ರಾಮದಲ್ಲಿ. ಮೃತ ಮಹಿಳೆಯ ಪತಿ ತಾತಪ್ಪ ಎಂಬಾತನಿಗೆ ಇಬ್ಬರು ಮಡದಿಯರು. ಅದರಲ್ಲಿ ಮೊದಲನೆಯ ಹೆಂಡತಿ ಹೆಸರು ಅಮರಾವತಿ, ಎರಡನೇ ಹೆಂಡತಿಯೇ ಮೃತ ನಾರಾಯಣಮ್ಮ. ಹತ್ಯೆಗೈದಿರುವವನೇ ಮೊದಲನೇ ಪತ್ನಿ ಅಮರಾವತಿಯ ಮಗನೇ ಈ ಮಹೇಶ್. ಬಂದಿದ್ದ ಮನೆ ಕ ನೋಡಿದೆ, ಬಂದು ಟೀ ಕುಡಿತಾ ಇದ್ದ, ನಮ್ಮ ಅಕ್ಕನೇ ಟೀ ಮಾಡಿಕೊಟ್ಟಿದ್ಲು, ಕುಡಿತಾ ಇದ್ದೆ ಬಾಕ್ಲಾಗ. ಆಮೇಲೆ ಅವನೇನು ಮಾಡಿದ, ಸೀದಾ ಒಳಕೋದ, ಅವಳು ಪೂಜೆ ಮಾಡ್ತಾ ಇದ್ಲು, ಒಳಕೋದ, ಒಳಗೋಗಿ ಕುತ್ಕೊಂಡಿದ್ದ. ಆಮೇಲೆ ಅವಳು ಪೂಜೆ ಮಾಡಬೇಕಾದ್ರೆ ಇವನೇನು ಮಾಡಿದೆ, ಕೊಲೆ ಮಾಡಿಬಿಟ್ಟು ಕತ್ತರಿಸ್ಬಿಟ್ಟ ಮುಚ್ಚಿನಿಂದ ಸ್ವಾಮಿ. ಅವಳು ದೊಡ್ಡ ಹೆಂಡತಿ, ಅವ್ರ ಯಜಮಾನರು ದೊಡ್ಡ ಹೆಂಡತಿ ಮಗ, ಅವನು ದೊಡ್ಡ ಹೆಂಡತಿ ಮಗ ಅವನು. ಜಮೀನು ವಿಚಾರಕ್ಕೆ ಇನ್ನೇನಕ್ಕೂ ಅಲ್ಲ, 15-16 ವರ್ಷದಿಂದ ಜಮೀನು ಜಗಳ ಇತ್ತು, ಜಮೀನು ಜಗಳ ಮಾಡ್ಕೊಂಡು ಏನು ಮಾಡಿದ್ರಿ ನಮ್ಮ ಮುಂದೆ ಮಗ, ಯಾವತ್ತಿದ್ರು ನೀನು ಕೊಲೆನೇ ಮಾಡೋದು ಅಂದ್ಕೊಂಡಿದ್ದನ್ನು ಮೆಲ್ಲಿಗೆ ಮಾತಾಡ್ತಿರ್ಲಿಲ್ಲ. ಅವ್ರಕ್ಕ ಸುಮಾರು ಅಂದರೆ ಒಂದು 15-16 ವರ್ಷ ಆಗಿತ್ತು ಮಾತು ನಿಂತೋಗಿ. ಒಂದು 3-4 ದಿವಸದಿಂದ, ಒಂದು ವಾರದಿಂದ ಇವನು ಚೆನ್ನಾಗಿ ಬರೋನು ಹೋಗೋನಾಗಿ, ನಮ್ಮ ಚಿಕ್ಕಮ್ಮನಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಮೋಸ ಮಾಡ್ಕೊಂಡು ಅವ್ರ ಮನೆಗೆ ಬಂದ್ಕೊಂಡು ಓದ್ಕೊಂಡು ಅವ್ರು ಕೊಟ್ಬಿಡ್ತಾರೆ, ನಮಗೆ ಕೊಟ್ಬಿಡ್ತಾರೆ, ನಾವು ಇವಳನ್ನ ಸಾಯಿಸ್ಬಿಟ್ರೆ ನಮಗೆ ಆತದೆ ಅಂತೇನೋ ಮೋಸದಿಂದ ಅವ್ರು ಕೊಟ್ಟು ಖರ್ಚಾಕ್ಬಿಟ್ಟವನು ಸ್ವಾಮಿ. ಸೇಮ್ ಒಟ್ಟಿನಾಗಿ ಜಮೀನ್ಗೋಸ್ಕರಾಗಿ ಗಲಾಟೆ ನೇನಕ್ಕೂ ಇಲ್ಲ. ಗಂಡ ಜೊತೆ ಇಲ್ಲಿ ಇದ್ದು ಒಂದೇ ವರ್ಷ ಸಹ ಮದುವೆಯಾಗಿ 22-23 ವರ್ಷ ಆಗಿದೆ. ಒಂದು ವರ್ಷ ಮಾತ್ರ ಅವನ ಮಕ್ಕ ಮುಚ್ಚ ಅವನ ಜೊತೆಗಿದ್ದೆ ಸ್ವಾಮಿ. ಇನ್ನು ಈ ತಾತಪ್ಪನ ಬಳಿ ಆಸ್ತಿ ಚೆನ್ನಾಗಿಯೇ ಇತ್ತು, ಆದ್ರೆ ಈತನ ಸಂಸಾರ ಮಾತ್ರ ಯಾಕೋ ಸರಿ ಇರ್ಲಿಲ್ಲ. ಮೊದಲನೇ ಮದುವೆಯಾದ ಆಕೆಯನ್ನ ಬಿಟ್ಟಿದ್ದ, ಎರಡನೇ ಮದುವೆಯಾಗಿ ಹೊಸಕೋಟೆ ನಿವಾಸಿಯಾದ ನಾರಾಯಣಮ್ಮನನ್ನ ಕಳೆದ 25 ವರ್ಷಗಳ ಹಿಂದೆ ಮದುವೆಯಾಗಿದ್ದ. ಆದ್ರೆ ಈತ ಸಂಸಾರ ಮಾಡಿದ್ದು ಕೇವಲ ಒಂದು ವರ್ಷ ನಂತರ ಆಕೆಯನ್ನ ಬಿಟ್ಟಿದ್ದ. ಪತ್ನಿ ನಾರಾಯಣಮ್ಮನನ್ನ ಮೊದಲನೇ ಪತ್ನಿಯ ಮಗನೇ ಇಂದು ಆಸ್ತಿ ವಿಚಾರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ತಾಯಿಯನ್ನೇ ಕೊಂದ ಮಹೇಶನ ತಂದೆಗೆ ಇಬ್ಬರು ಹೆಂಡತಿಯರು, ಮೊದಲನೆಯ ಹೆಂಡತಿ ಅಮರಾವತಿ, ಎರಡನೆಯ ಹೆಂಡತಿ ನಾರಾಯಣಮ್ಮ. ತಾತಪ್ಪ ತನ್ನ ಇಬ್ಬರು ಹೆಂಡತಿಯರು ಹಾಗೂ ಮಗನಿಗೆ ತನ್ನ 6 ಎಕರೆ ಜಮೀನನ್ನ ಸಮನಾಗಿ ಹಂಚಿರ್ತಾನೆ. ಆದರೆ ಈ ಜಮೀನು ಸಾಲದ ಮಹೇಶ ಕೋರ್ಟ್ ಮೆಟ್ಟಿಲೇರಿದ ತನ್ನ ಚಿಕ್ಕಮ್ಮನನ್ನೇ ಕೊಲೆ ಮಾಡಿದ್ದಾನೆ. ತಾತಪ್ಪನ ಬಳಿ ನಲ್ಲಯ್ಯನ ದೊಡ್ಡಿಯಲ್ಲಿ 5-6 ಎಕರೆಯಷ್ಟು ಜಮೀನಿತ್ತು. ತಾತಪ್ಪನು ಎಲ್ಲರಿಗೂ ಕೂಡ ಸಮನಾಗಿಯೇ ಇರಲಿ ಅಂತ ದೊಡ್ಡ ಹೆಂಡತಿಯ ಹೆಸರಲ್ಲಿ 2 ಎಕರೆ, ಎರಡನೇ ಹೆಂಡತಿಯ ಹೆಸರಲ್ಲಿ 2 ಎಕರೆ ಜಮೀನನ್ನ ಬರೆದಿದ್ದ. ಆದ್ರೆ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಮೊದಲನೆಯ ಹೆಂಡತಿ ಕಡೆಯವರು ಯಾವುದೇ ಕಾರಣಕ್ಕೂ ಆಕೆಗೆ 2 ಎಕರೆ ಜಮೀನು ನೀಡಬಾರದು ಅಂತ ಹೇಳಿ ಖ್ಯಾತೆ ತೆಗೆದು ಕೋರ್ಟ್ ಮೊರೆ ಹೋಗ್ತಾರೆ. ಕಳೆದ 10 ವರ್ಷಗಳ ಹಿಂದೆಯೇ ಇವರು ಕೇಸ್ ಹಾಕಿಕೊಂಡಿದ್ದಾರೆ. ನಾರಾಯಣಮ್ಮ ಕೂಡ ತನ್ನದೇ ಆದ ಲಾಯರ್ ಅನ್ನ ಇಟ್ಕೊಂಡು ಕೇಸ್ ಹಾಕಿದ್ದಾಳೆ. ಇನ್ನು ಇತ್ತೀಚೆಗೆ ನಾರಾಯಣಮ್ಮ ಪರವಾಗಿ ತೀರ್ಪು ಬಂದಿತ್ತು. 1.5 ಎಕರೆ ಜಾಗ ಕೋರ್ಟ್ನಿಂದ ನಾರಾಯಣಮ್ಮನ ಪರವಾಗಿ ಆಗಿದೆ. ಇದರಿಂದ ಮತ್ತೆ ಕೋಪಗೊಂಡ ಮೊದಲನೆಯ ಪತ್ನಿಯ ಮಗ ಮಹೇಶ್ ಮತ್ತೆ ಖ್ಯಾತೆ ತೆಗೆದು ಪದೇ ಪದೇ ನಾರಾಯಣಮ್ಮ ಮನೆ ಬಳಿ ಬಂದು ಗಲಾಟೆ ನಡೆಸಿದ್ದಾನೆ. ಆಗ ನಾರಾಯಣಮ್ಮ ಕೂಡ ಸರಿಯಾಗಿಯೇ ಈತನಿಗೆ ಮಂಗಳಾರತಿ ಮಾಡಿ ಕಳಿಸಿದ್ದಾಳೆ. ಆಗ ಇದನ್ನೇ ಮನಸ್ಸಿನಲ್ಲಿಟ್ಕೊಂಡು ಕತ್ತಿ ಮಸಿತಿದ್ದ ಮಹೇಶ
ಒಂದು ದಿನ ಈಕೆಯನ್ನ ಇಲ್ಲ ಅಂತ ಮಾಡಿದ್ರೆ ಆ ಉಳಿದ ಆಸ್ತಿ ಕೂಡ ನಮ್ಮದೇ ಆಗುತ್ತೆ ಅಂತ ಹೇಳ್ಕೊಂಡು ನಾರಾಯಣಮ್ಮನನ್ನ ಎತ್ತೋದಕ್ಕೆ ಸ್ಕೆಚ್ ಹಾಕ್ತಾನೆ. ಅದರಂತೆ ಪಕ್ಕಾ ಪ್ಲಾನ್ ಮಾಡಿಕೊಂಡ ಈ ಪಾಪಿ ಮಹೇಶ ಇಂದು ಮುಂಜಾನೆ 8 ಗಂಟೆಯ ಸುಮಾರಿಗೆ ನಾರಾಯಣಮ್ಮನ ಮನೆ ಬಳಿ ಬಂದು ನರಿಯಂತೆ ಅಲ್ಲಿಯೇ ಸುಮಾರು ಹೊತ್ತು ಕಾದಿದ್ದಾನೆ. ಅಕ್ಕಪಕ್ಕ ಯಾರು ಇಲ್ಲದನ್ನ ಗಮನಿಸಿ ಈ ಮಹೇಶ ಆಕೆ ಪೂಜೆ ಮಾಡೋ ಟೈಮ್ ನೋಡ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡಿ ಮನೆ ಬಳಿಯೇ ಅವಿತು ಕುಳಿತಿದ್ದಾನೆ. ನಂತರ ಗಂಟೆ ಶಬ್ದ ಕೇಳ್ತಾ ಇದ್ದಂತೆ ಮನೆ ಒಳಗಡೆ ಹೋಗಿದ್ದಾನೆ. ನಂತರ ತನ್ನ ಕೈನಲ್ಲಿದ್ದ ಮಾರಕಾಸ್ತ್ರಗಳಿಂದ ಆಕೆಯ ಕುತ್ತಿಗೆಯನ್ನ ಕತ್ತರಿಸಿ ಅಲ್ಲಿಂದ ಯಾರಿಗೂ ತಿಳಿಯದಂತೆ ಕಾಲ್ಕಿತ್ತಿದ್ದಾನೆ. ಆಗ ಅಲ್ಲಿನ ಗ್ರಾಮಸ್ಥರು ಬಂದು ನೋಡಿದಾಗ ಅಲ್ಲಿ ರಕ್ತದ ಹೊಳೆಯೇ ಹರಿದಿತ್ತು. ಮನೆ ತುಂಬಾ ರಕ್ತ ಚೆಲ್ಲಿರುತ್ತೆ. ತಕ್ಷಣ ತಡ ಮಾಡದೆ ಆನೇಕಲ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಕೂಡ ತಡ ಮಾಡದೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದು ಅಷ್ಟೊತ್ತಿಗೆ ಈ ಕಿರಾತಕ ಮಹೇಶ ತಾನಾಗಿಯೇ ಹೋಗಿ ಪೊಲೀಸರಿಗೆ ಶರಣಾಗಿದ್ದಾನೆ. ಸದ್ಯ ಪೊಲೀಸರು ಕೂಡ ನಾರಾಯಣಮ್ಮನ ಮೃತದೇಹವನ್ನ ಇದೀಗ ಮರಣೋತ್ತರ ಪರೀಕ್ಷೆಗೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಆಸ್ತಿಗಾಗಿ ತನ್ನ ಚಿಕ್ಕಮ್ಮ ಅಂತಾನು ನೋಡದೆ ಈ ಪಾಪಿ ದಾರುಣವಾಗಿ ಆಕೆಯನ್ನ ಕೊಲೆ ಮಾಡಿ ಇದೀಗ ಜೈಲೂಟ ಮಾಡೋದಕ್ಕೆ ರೆಡಿಯಾಗಿದ್ದಾನೆ. 15 ವರ್ಷದಿಂದ ಕೇಸ್ಗಳು ನಡೀತಾ ಇತ್ತು. ಸುಮಾರು 8-9 ವರ್ಷದ ಹಿಂದ್ಗಡೆ ನಾರಾಯಣಮ್ಮನ ಮಗನ ಪರ ಡಿಗ್ರಿ ಆಗಿತ್ತು, ಕಾಂಪ್ರಮೈಸ್ ಡಿಗ್ರಿ ಆಗಿ ನಾರಾಯಣ ಭರತ್ ಕುಮಾರ್ ಅಂತ. ಸೊ ಅವರು ಪರವಾಗಿ ಎಮ್ಮ ಗಾರ್ಡಿಯನ್ನು ಕಾಂಪ್ರಮೈಸ್ ಡಿಗ್ರಿ ಆಗಿತ್ತು. ಅದಾದಮೇಲೆ ಮಹೇಶ್ ಅನ್ನೋನು ಅವರ ಮೊದಲನೇ ಹೆಂಡತಿ ಮಗ, ತಾತಪ್ಪನ ಮೊದಲನೇ ಹೆಂಡತಿ ಮಗ, ಕೇಸ್ಗಳು ಹಾಕೊಂಡು ಡಿಸ್ಪ್ಯೂಟ್ ಎಲ್ಲ ನಡೀತಾ ಇತ್ತು. ಸೊ ಆಮೇಲೆ ನನಗೆ ಬೆಳಗ್ಗೆ ವಿಚಾರ ಗೊತ್ತಾಯಿತು ಈ ಥರ ಆಗಿದೆ ಅಂತ. ತುಂಬ ನೋವಿನ ಸಂಗತಿ. ಪಾಪ ಆಕೆನ ತುಂಬ ಕಷ್ಟಜೀವಿ, ಆಕೆಯನ್ನು ಒಬ್ಬಂಟಿಯಾಗಿ ಪಾಪ ಒದ್ದಾಡ್ಕೊಂಡು ಬಂದಿದ್ದಾಳೆ. ಒಬ್ಬನೇ ಮಗನಿದ್ದು, ಮಗನು ಕೂಡ ಅಲ್ಲಿ ಬೆಂಗಳೂರಲ್ಲೆಲ್ಲ ಓದಿಸ್ತಾ ಇದ್ದಾಳೆ ಅಂತ ವಿಚಾರ ಗೊತ್ತಾಗಿತ್ತು. ಬಟ್ ಈ ಥರ ಆಗಿರೋದು ತುಂಬ ನೋವಿನ ಸಂಗತಿ. ಬೆಳಿಗ್ಗೆ ನಾನು ನೀರು ಬಿಡಿಸ್ಬಿಡ್ಬೇಕಾದ್ರೆ ಪಾಪ ನೀರು ಹಿಡಿತಾ ಇದ್ದಲ್ಲ ಅಮ್ಮ. ಆಮೇಲೆ ನೀರು ಹಿಡಿದ ನಂತರ ತಿರ್ಗಾ ಮತ್ತೆ ನಾನು ರೌಂಡ್ ಹೋದೆ, ಯಾರ್ಯಾರ ಮನೆಗೆ ನೀರು ಹೋಗ್ತಾ ಇದೆ ಇಲ್ಲ ಅಂತ. ಮುನೇಶ್ವರ ಅಲ್ಲಿ ಅವ್ರ ಮನೆ ಮುಂದೆ ಮಾರಮ್ಮನ ಟೆಂಪಲ್ ಇದೆ, ಅಲ್ಲಿ ಪೂಜೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಅಲ್ಲಿ ಪಕ್ಕದಲ್ಲಿ ಮುನೇಶ್ವರನ ದೇವಸ್ಥಾನ ಇದೆ, ಅಲ್ಲೋಗಿ ಪೂಜೆ ಮಾಡಿಕೊಂಡು ಹೋದಾಗ ಇವೊಂದು ಬೈಕ್ ಒಂದು ನಿಂತಿತ್ತು. ನಾನು ಅವ್ರ ಮುಖ ಪರಿಚಯ ಇಲ್ಲ ನನಗೆ, ಇದುವರೆಗೂ ಅವ್ರು ಯಾರು ಅಂತ ನೋಡಿಲ್ಲ. ಬೈಕ್ ಒಂದು ನಿಂತಿತ್ತು, ಯಾರೋ ಬಂದಿರ್ತಾರೆ ಹೋಗಿರ್ತಾರೆ ಅಂದ್ಕೊಂಡು ನಾನೇನು ಮಾಡಿದೆ, ಆನೇಕಲ್ಲಿಗೆ ಬಂದೆ ನಾನು. ಆನೇಕಲ್ಲಿ ಬಂದ ತಕ್ಷಣ ನನಗೆ ಪೊಲೀಸರು ಫೋನ್ ಮಾಡಿದ್ರು, ಹೊಸವರು ಎಲ್ಲಿದ್ದೀರಾ ನೀವು ಅಂತ. ಸರ್ ಆನೇಕಲ್ಲಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ವಾರ್ಡಲ್ಲಿ ಮರ್ಡ್ರಾಗಿದೆ ಹೊಸ, ಬೇಗ ಬನ್ನಿರಿ ಅಂತ ಹೇಳಿದ್ರು. ಸರಿ ಸೀದಾ ಆಮೇಲೆ ಊರಿಗೆ ಇಬ್ಬರು ಅವ್ರಿಗೆ ಫೋನ್ ಮಾಡಿದೆ, ಯಾರೂ ನಂಬಿಲ್ಲ. ಏ ಇಲ್ಲ, ಬಾಕ್ಲು ಹಾಕ್ಕೊಂಡು ಹೋಗಿದ್ದಾರೆ ಅಂತ. ಇವನೇನು ಮಾಡಿದಾನೆ, ಮರ್ಡ್ರ್ ಮಾಡಿಬಿಟ್ಟು, ಹೆಸರು ಮಹೇಶ್ ಅಂತ, ಮಳ್ಳೆನಲ್ಲಿರೋದು, ಅವ್ನ ಮುಖ ನಾವು ನೋಡಿಲ್ಲ. ಇವನೇನು ಮಾಡಿದ್ದಾನೆ, ಮರ್ಡ್ರ್ ಮಾಡಿಬಿಟ್ಟು ಚಿಲಕ ಹಾಕ್ಕೊಂಡು ಹೊರಟು ಹೋಗಿದ್ದಾರೆ. ಆ ಅಮ್ಮ ಏನು ಮಾಡಿದಾರೆ ಅಂದರೆ, ದೀಪ ಅಂಟಿಸೋವಾಗ ಮನೆಯಲ್ಲಿ ದೀಪ ಅಂಟಿಸೋವಾಗ ಪೂಜೆ ಮಾಡುವಾಗ ಇವನು ಬಕ್ಕೊಂಡು ದೀಪ ಅಂಟಿಸೋವಾಗ ಮರ್ಡ್ರ್ ಮಾಡಿದ್ರು. ಗಾದೆ ಮಾತಿನಂತೆ ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರಂತೆ ಅನ್ನೋ ಹಾಗೆ ಮಹೇಶನಿಗೂ ಈ ಗಾದೆಗೂ ಸಂಬಂಧವಿದೆ. ಯಾಕಂದ್ರೆ ತಾನು ಕೊಲೆ ಮಾಡಿದ ವಿಷಯವನ್ನ ಒಪ್ಕೊಳ್ಳೋದಿಕ್ಕೆ ಅಷ್ಟೇನು ಸಮಯ ಹಿಡಲಿಲ್ಲ. ತಾನೇ ಸ್ವತಃ ಬಂದು ಪೊಲೀಸರಿಗೆ ನಾನೇ ಕೊಲೆ ಮಾಡಿದ್ದು ಎಂದು ಶರಣಾಗಿದ್ದಾನೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.